ನಾಮಪತ್ರ ಸಲ್ಲಿಕೆಗೂ ಮುನ್ನ ಶೃಂಗೇರಿಗೆ ಡಿ ಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಾರದಾಂಬೆಯ ದರ್ಶನ ಪಡೆದಿದ್ದೇವೆ ಶೃಂಗೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಕಂದಾಯ ಸಚಿವ ಆರ್ ಅಶೋಕ್ ಹ್ಞೂ ಅವರ ಸ್ಪರ್ಧೆ ವಿಚಾರ ಕೂಡ ಇಲ್ಲಿ ಸದ್ದು ಮಾಡಿದೆ ಯಾರು ಬೇಕಾದರೂ ಸ್ಪರ್ಧೆ ಮಾಡಲಿ ರೀ ನಾನು ಸ್ವಾಗತ ಮಾಡ್ತೀನಿ ಜನ ತೀರ್ಮಾನ ಮಾಡ್ತಾರೆ ನನ್ನದೇನು ಅಭ್ಯಂತರ ಇಲ್ಲ ಭಾಳ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ ಅವರು ಬಂದು ನಿಲ್ಲಲಿ ಬೇರೆಯವ್ರನ್ನಾದರೂ ನಿಲ್ಲಿಸ್ಲಿ ಶೃಂಗೇರಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಭಿಮಾನದ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ನಾನು ನಮ್ಮೆಲ್ಲ ಅಭ್ಯರ್ಥಿಗಳು ಅರ್ಜಿ ಹಾಕಿದ್ದರೋ ಮುಂಚಿತವಾಗಿ ನಮ್ಗೆ ಇಂದಿರಾ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಿದಂಥ ಇದೊಂದು ಪೀಠ ಹಸ್ತ ಕೊಟ್ಟಂಥ ಪೀಠ ಸೊ ಇಲ್ಲಿ ನಾನು ಮೇಲೆ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಪಡಿಬೇಕು ಗುರುಗಳ ಆಶೀರ್ವಾದ ಪಡಿಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ಅಷ್ಟು ಬಿಟ್ಟ್ರೂ ರಾಜಕಾರಣ ಇಲ್ಲ ನಾನು ನಮ್ಮೆಲ್ಲ ಅಭ್ಯರ್ಥಿಗಳು ಅರ್ಜಿ ಹಾಕೋಕ್ಕಿಂತ ಮುಂಚೆ ಬಹಳ ಸಂತೋಷ ರಾಜಕಾರಣ ಅಲ್ವಾ ಇದು ರಾಜಕಾರಣ ಅಂತ ಮೇಲೆ ಯಾರು ಬೇಕಾದ್ರೂ ನಿಲ್ಬೋದು ಸ್ವಾಗತ ಮಾಡ್ತೇನೆ ಹೋರಾಟ ಮಾಡೋಣ ಜನ ತೀರ್ಮಾನ ಮಾಡ್ತಾರೆ ನಂದೇನು ಅಭ್ಯಂತರ ಇಲ್ಲ ಅವರು ಬಂದ್ಲಿ ಬೇರ್ನಾರು ನಿಲ್ಲಿಸಲಿ ಯಾರಾದರೂ ರಾಜಕಾರಣದಲ್ಲಿ ನಾವು ಎದುರಿಸಲೇಬೇಕು ಹೋರಾಟ ಮಾಡಲೇಬೇಕು ಬಿ ಜೆ ಪಿಯವರು ಆ ದೊಡ್ಡ